ನಮಸ್ಕಾರ ವೀಕ್ಷಕರೇ ಒನ್ ಟೈಮ್ ಕನ್ನಡಗೆ ನಿಮಗೆಲ್ಲರಿಗೂ ಸ್ವಾಗತ ನೀವು ಕೂಡ ಬಿಗ್ ಬಾಸ್ ಅಭಿಮಾನಿಯಾಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ನಾವೆಲ್ಲರೂ ಕೂಡ ಅತ್ಯಂತ ಕಾತರದಿಂದ ಕಾಯುತ್ತಿದ್ದಂತಹ ಗ್ರ್ಯಾಂಡ್ ಫಿನಾಲೆಯ ದಿನ ಇಂದು ಬಂದೇ ಬಿಟ್ಟಿದೆ ಇಂದಿನ ಗ್ರ್ಯಾಂಡ್ ಫಿನಾಲೆಯ ಎಪಿಸೋಡ್ ನಲ್ಲಿ ವೇದಿಕೆ ಮೇಲೆ ಯಾರ್ಯಾರು ಡ್ಯಾನ್ಸ್ ಮಾಡಿದ್ದಾರೆ ಅನ್ನುವುದನ್ನು ನೋಡೋದಕ್ಕೂ ಮುಂಚೆ ಬಿಗ್ ಬಾಸ್ ಮನೆಯೊಳಗಿನ ತಯಾರಿ ಹೇಗಿದೆ ಅನ್ನೋದನ್ನು ನೋಡೋಣ ಬಿಗ್ ಬಾಸ್ ಟಾಪ್ 5 ಕಂಟೆಸ್ಟೆಂಟ್ ಗಳಿಗೆ ಈಗಾಗಲೇ ಗ್ರ್ಯಾಂಡ್ ಫಿನಾಲೆಯ ದಿನ ತುಂಬಾ ಸುಂದರವಾಗಿ ಕಾಣೋದಕ್ಕೆ ಅವರನ್ನ ರೆಡಿ ಮಾಡಲಾಗಿದೆ ಇನ್ನು ಗ್ರ್ಯಾಂಡ್ ಫಿನಾಲೆಯ ದಿನ ಕೆಚ್ಚ ಸುದೀಪ್ ಅವರನ್ನ ನೋಡಲು ಹಾಗೆ ವೇದಿಕೆ ಮೇಲೆ ಮನರಂಜನಾ ಕಾರ್ಯಕ್ರಮವನ್ನ ನೋಡೋದಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಅಂತಾನೆ ಲಿವಿಂಗ್ ಏರಿಯಾದಲ್ಲಿ ಒಂದು ದೊಡ್ಡ ಟಿವಿಯನ್ನ ಇರಿಸಲಾಗಿದೆ ಇನ್ನು ಸ್ಪರ್ಧಿಗಳು ಹೊರಹೋಗುವ ಮುಖ್ಯ ದ್ವಾರದ ದಾರಿಗೆ ಹೂವನ್ನ ಚೆಲ್ಲಿ ಅಲಂಕಾರ ಮಾಡಲಾಗಿದೆ ಆ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಗ್ರ್ಯಾಂಡ್ ಫಿನಾಲೆಯ ರಂಗನ್ನ ಹೆಚ್ಚಿಸಲಾಗಿದೆ ಇಂದಿನ ಸಂಚಿಕೆಯಲ್ಲಿ ನಮ್ಮನ್ನೆಲ್ಲ ರಂಜಿಸೋದಕ್ಕೆ ಹಲವು ಸೆಲೆಬ್ರಿಟಿಗಳು ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಿದ್ದಾರೆ ಇದೇ ಸೀಸನ್ನ ಸ್ಪರ್ಧಿಗಳಾಗಿರುವ ದಿವ್ಯಾ ಸುರೇಶ್ ಶಮಂತ್ ಪ್ರೋಕೌಡ ಪ್ರಿಯಾಂಕಾ ತಿಮ್ಮೇಶ್ ಅವರು ವೇದಿಕೆ ಮೇಲೆ ಹೆಜ್ಜೆ ಹಾಕಿದ್ದಾರೆ ಅದೇ ರೀತಿ ವಿಶ್ವನಾಥ ಹಾವೇರಿ ಕೂಡ ಒಂದು ಹಾಡನ್ನ ವೇದಿಕೆ ಮೇಲೆ ಹಾಡಿದ್ದಾರೆ ಇನ್ನು ಕಳೆದ ಸೀಸನ್ನ ಸ್ಪರ್ಧಿಗಳಾಗಿರುವ ಕಿಶನ್ ಮತ್ತು ದೀಪಿಕಾ ದಾಸ್ ಜೊತೆಯಾಗಿ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಿದ್ದಾರೆ ಇವರಷ್ಟೇ ಅಲ್ಲದೆ ಫಿನಾಲೆಯ ರಂಗನ್ನ ಹೆಚ್ಚಿಸೋದಕ್ಕೆ ಕಿರುತೆರೆಯ ಇನ್ನು ಹಲವು ಕಲಾವಿದರು ವೇದಿಕೆ ಮೇಲೆ ನೃತ್ಯ ಮಾಡಿದ್ದಾರೆ ಅಶ್ವಿನಿ ನಕ್ಷತ್ರ ಖ್ಯಾತಿಯ ಜಯರಾಮ್ ಕಾರ್ತಿಕ್ ಜೆಕೆ ಕೂಡ ವೇದಿಕೆ ಮೇಲೆ ಪ್ರತ್ಯಕ್ಷವಾಗಿದ್ದಾರೆ ಅದೇ ರೀತಿ ಲಕ್ಷ್ಮೀ ಪರಮ ಖ್ಯಾತಿಯ ನೇಹಾ ಗೌಡ ಗೊಂಬೆ ಕೂಡ ಒಂದು ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ ಹಾಗೆ ಅಗ್ನಿಸಾಕ್ಷಿ ಖ್ಯಾತಿಯ ಇಶಿತಾ ಕೂಡ ವೇದಿಕೆ ಮೇಲೆ ಹೆಜ್ಜೆ ಹಾಕಿದ್ದಾರೆ ಇನ್ನು ಈ ಸೀಸನ್ ನಲ್ಲಿ ಕೊನೆಯದಾಗಿ ಎಲಿಮಿನೇಟ್ ಆದ ದಿವ್ಯಾ ಸುರೇಶ್ ಅವರನ್ನ ವೇದಿಕೆಗೆ ಕರೆದು ಕಿಚ್ಚ ಸುದೀಪ್ ಅವರು ಇನ್ನೂ ಕೂಡ ಮಾತನಾಡಿಸಿಲ್ಲ ಹಾಗಾಗಿ ಇಂದಿನ ಎಪಿಸೋಡ್ ನಲ್ಲಿ ದಿವ್ಯಾ ಸುರೇಶ್ ಅವರನ್ನ ಕಿಚ್ಚ ಸುದೀಪ್ ಮಾತನಾಡಿಸಲಿದ್ದಾರೆ ಇದನ್ನು ಹೊರತುಪಡಿಸಿ ಇಂದಿನ ಸಂಚಿಕೆಯಲ್ಲಿ ಇನ್ನೂ ಹತ್ತು ಹಲವು ಮನರಂಜನಾ ಕಾರ್ಯಕ್ರಮಗಳು ನೋಡೋದಕ್ಕೆ ಸಿಗಲಿದೆ ನೀವು ಕೂಡ ಈ ಒಂದು ಎಪಿಸೋಡ್ಗಾಗಿ ಕಾತರದಿಂದ ಕಾಯ್ತಾ ಇದ್ರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ